ಎವ್ರಿಮನ್ ವೆಲ್ಕಮ್ ಬ್ಯಾಕ್ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನ ನೋಡಲೇಬೇಕಾದ ಮುಖ್ಯವಾದ ಮಾಹಿತಿ ಪ್ರಶ್ನೆ ಪತ್ರಕ್ಕೆ ವಿನ್ಯಾಸ ಬದಲಾವಣೆ ಕೂಡ ಮಾಡಿದ್ದಾರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೀವ್ ತಿಳಿದುಕೊಂಡ್ರೆ ನೀವು ಪರೀಕ್ಷೆಗೆ ಸಹಾಯ ಆಗುತ್ತೆ ವರ್ಷ ವರ್ಷ ಬದಲಾವಣೆ ಮಾಡ್ತಾ ಇದ್ದಾರೆ ಈ ವರ್ಷ ವೆರಿ ವೆರಿ ಇಂಪಾರ್ಟೆಂಟ್ ಬದಲಾವಣೆ ಕೂಡ ಮಾಡಿದ್ದಾರೆ ತಿಳಿಸ್ಕೊಡ್ತೀವಿ ಚಾನಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಆದ್ರೆ ಲೈಕ್ ಮಾಡಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನೋಡಲೇಬೇಕಾದ ಸುದ್ದಿ ಎಲ್ಲರೂ ಕೂಡ ಗಣಿತ ಮ್ಯಾಥಮೆಟಿಕ್ಸ್ ಅದೇ ರೀತಿ ಗಣಿತ ಅಥವಾ ಗಣಿತ ಟಫ್ 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 ಅಂತ ಇದ್ರು ಈಗ ಬದಲಾವಣೆ ಆಗಿದೆ ಈಗ ಗಣಿತಕ್ಕಿಂತ ವಿಜ್ಞಾನ ಆ ವಿಜ್ಞಾನ ಸೈನ್ಸ್ ಟಫ್ ಆಗಿ ಮೂಡಿ ಬಂದಿದೆ ಕಾರಣ ಏನಂದ್ರೆ ವರ್ಷ ವರ್ಷ ಬದಲಾವಣೆ ಕೂಡ ಮಾಡ್ತಾ ಇದ್ದಾರೆ ಕಬ್ಬಿಣದ ಕಡಲೆ ಆಗಿದೆ ಅಂತೇಳಿ ಮಾಹಿತಿ ಬರ್ತಾ ಇದೆ ಆ ಏಕೆ ಇದಾಯಿತು ಅಂತ ನೋಡೋದಾದ್ರೆ ಇಲ್ಲಿ ಒಂದು ಅಂಕ ಒಂದು ಎರಡು ಅಂಕದ ಪ್ರಶ್ನೆ ಕಡಿಮೆ ಮಾಡಿ ಮೂರು ನಾಲ್ಕು ಅಂಕದ ಪ್ರಶ್ನೆಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ ಸೇಮ್ ಗ್ಯಾಪ್ ನೋಡ್ಕೊಳ್ಳಿ ಒಂದು ಎರಡು ಅಂಕದ ಪ್ರಶ್ನೆಗಳನ್ನ ಕಡಿಮೆ ಮಾಡಿ ಮೂರು ನಾಲ್ಕು ಅಂಕದ ಪ್ರಶ್ನೆಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ ಇಲ್ಲಿ ಐದು ಅಂಕದ ಪ್ರಶ್ನೆಗಳನ್ನು ಹೊಸದಾಗಿ ಸೇರಿಸಲಾಗಿದೆ ಐದು ಅಂಕದ ಪ್ರಶ್ನೆಗಳನ್ನು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಅತಿ ಸುಲಭ ಪ್ರಶ್ನೆಗಳು ಶೇಕಡ ತರ್ಟಿ ಪರ್ಸೆಂಟ್ ಈಸಿ ಇರೋ ಪ್ರಶ್ನೆಗಳು ಶೇಕಡ ತರ್ಟಿ ಪರ್ಸೆಂಟ್ ಇದೆ ಸಾಧಾರಣ ಐವತ್ತು ಪರ್ಸೆಂಟ್ ಇದೆ ಕಠಿಣ ಬಂದ್ಬಿಟ್ಟು ಶೇಕಡಾ ಟ್ವೆಂಟಿ ಪರ್ಸೆಂಟ್ ಮಾಡಿ ಘೋಷಣೆ ಮಾಡಿದ್ದಾರೆ ಸಿ ಬಿ ಎಸ್ ಐ ಸಿ ಐ ಸಿ ಪಠ್ಯಕ್ರಮ ಗಮನದಲ್ಲಿಟ್ಟುಕೊಂಡು ಈ ರೀತಿ ಮಾಡಿದ್ದೀವಿ ಅಂತೇಳಿ ಸರ್ಕಾರದವರು ಹೇಳಿದ್ದಾರೆ ತರ್ಟಿ ಪರ್ಸೆಂಟ್ ಈಸಿ ಫಿಫ್ಟಿ ಪರ್ಸೆಂಟ್ ಮೀಡಿಯಂ ಟ್ವೆಂಟಿ ಪರ್ಸೆಂಟ್ ಟಫ್ ಅಂತ ಹೇಳಿ ಹೇಳಿದ್ದಾರೆ ಅಹ್ ಇದಕ್ಕೆ ಮೈನ್ ಕಾರಣ ಏನು ಅಂತ ನೋಡೋದಾದ್ರೆ ಇಲ್ಲಿ ಮೇನ್ ಆಗಿ ಹೇಳ್ತಾ ಇದ್ದೀನಿ ಇದು ಅಭಿನಂದ ಕಡಲೆ ಆಗಿದೆ ಅಂತ ಹೇಳಿದ್ದಾರೆ ಇದಕ್ಕೆ ಕಾರಣಗಳು ಆಲ್ರೆಡಿ ಕೊಟ್ಟಿದ್ದಾರೆ ಸರ್ಕಾರದವರು ಇದಕ್ಕೆ ಎಕ್ಸಾಂಪಲ್ ಏನಂತಂದ್ರೆ ರಿಸಲ್ಟ್ ಡೌನ್ ಆಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಪ್ರತಿ ವರ್ಷ ಈ ರೀತಿ ಬದಲಾವಣೆ ಕೂಡ ಮಾಡ್ತಾ ಇದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಾಂಕ ಮಂಡಳಿ ಬಂದ್ಬಿಟ್ಟು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಮತ್ತು ಮೌಲ್ಯ ಮೌಲ್ಯಾಂಕದಲ್ಲಿ ಬೇರೆ ಬೇರೆ ಮಾಡಿದ್ದಾರೆ ಇದು ನಿಮಗೆ ಗೊತ್ತಾಗುತ್ತೆ ನೂರಕ್ಕೆ ನೂರು ತೆಗೆಯೋದು ಸಂಖ್ಯೆ ಕೂಡ ಕಡಿಮೆ ಆಗಿದೆ ವಿದ್ಯಾರ್ಥಿಗಳು ಕೂಡ ಆತಂಕದಲ್ಲಿದ್ದಾರೆ ಶಿಕ್ಷಕರು ಕೂಡ ನಾವು ಹೇಗೆ ಟೀಚ್ ಮಾಡಬೇಕು ಅಂತ ಕೂಡ ಆತಂಕದಲ್ಲಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕಿಂತ ಮುಂಚೆ ಕನಿಷ್ಠ ಆರರಿಂದ ಎಂಟು ಸಾವಿರ ವಿದ್ಯಾರ್ಥಿಗಳು ಎಂಟು ಸಾವಿರ ವಿದ್ಯಾರ್ಥಿಗಳು ಔಟ್ ಆಫ್ ಫೋರ್ಸ್ ತೆಗೆತಾ ಇದ್ರು ಮೇನ್ ಎಕ್ಸಾಮ್ ಅಲ್ಲಿ ನೂರಕ್ಕೆ ನೂರು ತೆಗಿತಾ ಇದ್ರು ನಂತರ ಎರಡ್ ಸಾವಿರದ ಕಳೆದ ವರ್ಷದಲ್ಲಿ ಎಂಟು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಾಡಿದ್ರು ಕೂಡ ಅದು ನೂರಕ್ಕೆ ನೂರು ಅಂಕ ಪಡೆದವರ ಸಂಖ್ಯೆ ಸಾವಿರದ ಆಡಲಿಲ್ಲ ಕಳೆದ ವರ್ಷ ಎಂಟು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಪಡೆದ್ರು ಕೂಡ ಒಂದು ಸಾವಿರ ಜನ ಕೂಡ ನೂರಕ್ಕೆ ನೂರ ತೆಗಿಲಿಲ್ಲ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಲ್ಲೂ ಕೂಡ ಕೇವಲ ಇನ್ನೂರ ಎಪ್ಪತ್ತೇಳು ವಿದ್ಯಾರ್ಥಿಗಳು ಮಾತ್ರ ಔಟ್ ಆಫ್ ಔಟ್ ನ ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ ಕಳೆದ ವರ್ಷ ಒಂಬೈನೂರ ಎಂಬತ್ ಮೂರು ಈ ವರ್ಷ ಇನ್ನೂರ ಎಪ್ಪತ್ತೇಳು ಮಾತ್ರ ಅಲ್ಲ ನಿಮಗೆ ಗೊತ್ತಾಗುತ್ತೆ ಟಫ್ನೆಸ್ ಆಗಿದೆ ಅಂತ ಬದಲಾವಣೆ ಮಾಡಿದ ಕಾರಣ ಇಲ್ಲೇ ವ್ಯಾಖ್ಯಾನ ಮಾಡಿದ್ದಾರೆ ಯಾಕೆ ಈ ರೀತಿ ಆಯಿತು ಮುಂಚೆ ಎಂಟು ಸಾವಿರದಿಂದ ಹತ್ತು ಸಾವಿರ ಜನ ನೂರಕ್ಕೆ ನೂರು ತೆಗಿತಾ ಇದ್ರು ಈಗ ಅದು ಸಾವಿರ ಆಯಿತು ಈಗ ಇದು ಇನ್ನೂರು ಮುನ್ನೂರಕ್ಕೆ ಬಂದು ಕೂತಿದೆ ಕಾರಣ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಮಾಡಿದ್ದಾರೆ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಡಿದ್ದಾರೆ ಫೇಲ್ ಆಗೋ ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ಜಾಸ್ತಿ ಆಗ್ತಾ ಇದಾರೆ ಶೈಕ್ಷಣಿಕ ದಾರಿ ಮುಖಟವಾಗಿದೆ ಮೊದಲಿನಂತೆ ಮುಂದುವರಿಸಬೇಕು ಪ್ರಶ್ನೆ ಪತ್ರಿಕೆನ ಮೊದಲಿನಂತೆ ಮುಂದುವರಿಸಬೇಕು ಅಂತ ಹೇಳಿ ವಾದ ಮಾಡಿದ್ದಾರೆ ದಯವಿಟ್ಟು ಗಮನ ಹರಿಸುವ ಸಲ ನೋಡ್ಕೊಳ್ಳಿ ನಿಮ್ಮ ಶಿಕ್ಷಕರನ್ನು ಕೇಳಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಇಲ್ಲಿ ಐದು ಅಂಕದ ಪ್ರಶ್ನೆಗಳು ಎರಡು ಮೂರು ಜಾಸ್ತಿ ಕೊಟ್ಟಿದ್ದಾರೆ ವಿಜ್ಞಾನ ಟಫ್ ಆಗ್ತಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಜನ ಅನುತ್ತೀರ್ಣ ಫೇಲ್ ಆಗ್ತಾ ಇದ್ದಾರೆ ಅದೇ ರೀತಿ ಅಹ್ ಗಣಿತಕ್ಕಿಂತ ಮ್ಯಾಥಮೆಟಿಕ್ಸ್ ಕಿಂತ ಟಫ್ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಎಸ್ ಎಸ್ ವಿದ್ಯಾರ್ಥಿಗಳು ಅಲರ್ಟ್ ಆಗಿರಿ ಶಿಕ್ಷಕರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ನಾವು ಕರೆಕ್ಟಾಗಿ ಆಲೋಚನೆ ಮಾಡಿದ್ರೆ ಸಾಮರ್ಥ್ಯ ಹೆಚ್ಚಿಸೋ ಹಾಗೂ ವೈಜ್ಞಾನಿಕ ಮನವ ಹೊರಡಿಸುವ ಉದ್ದೇಶದಿಂದ ಒಂದು ಅಂಕದ ಪ್ರಶ್ನೆಗಳನ್ನು ಕಡಿಮೆ ಮಾಡಲಾಗಿದ್ದು ಅಂದ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅವರಿಗೆ ಇಂಟೆಲಿಜೆಂಟ್ ಆಗಲಿ ಅವರಿಗೆ ಥಿಂಕ್ ಮಾಡಲಿ ಅಂತ ಈ ರೀತಿ ಒಂದು ಪ್ರಶ್ನೆ ಅಂಕಗಳನ್ನ ಕಡಿಮೆ ಮಾಡಿದಿವಿ ಅಂತ ಹೇಳಿದ್ದಾರೆ ಇದೇ ವಿಜ್ಞಾನ ಆಗಲು ಕಾರಣ ಅಂತಾರೆ ವಿಜ್ಞಾನ ಶಿಕ್ಷಕರು ಇದೇ ಕಾರಣ ಅಂತಾರೆ ಮಕ್ಕಳ ಆಲೋಚನೆ ಆಗಿರ್ಬೋದು ಬರವಣಿಗೆ ಆಗಿರ್ಬೋದು ಅದೇ ರೀತಿ ಅಭಿವ್ಯಕ್ತಿ ಸಾಮರ್ಥ್ಯ ಹೆಚ್ಚಳ ಆಗ್ತದೆ ಈ ರೀತಿ ಕಠಿಣ ಪ್ರಶ್ನೆ ಪತ್ರಿಕೆ ಪೂರಕವಾಗಿದ್ದರೂ ಕೂಡ ಮಕ್ಕಳ ಹಾಗೂ ಕಲಿಕಾ ಗುಣಮಟ್ಟ ಗಮನ ಇಟ್ಟುಕೊಂಡು ತಯಾರಿಸಬೇಕಾಗಿದೆ ಅಂತಾರೆ ಈ ರೀತಿ ಮಕ್ಕಳದ್ದು ಕಲಿಕಾ ಗುಣಮಟ್ಟಗಳನ್ನ ನೋಡಿಕೊಂಡು ನೀವು ತಯಾರಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ರಿಪೋರ್ಟ್ಸ್ ಹೇಳ್ತಾ ಇದೆ ಎಂಟರಿಂದ ಹತ್ತು ಸಾವಿರ ಜನ ನೂರ ಮೂರು ತೆಗೆಯೋರು ಈಗ ಸಾವಿರ ಆಗಿದ್ದಾರೆ ಈಗ ಇನ್ನೂರ ಮುನ್ನೂರ ಆಗಿದ್ದಾರೆ ಹಂಗಾಗಿ ಟಫ್ನೆಸ್ ಜಾಸ್ತಿ ಆಗ್ತಾ ಇದೆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಕೂಡ ಆಗ್ತಿದೆ ಇಲ್ಲಿ ಒಂದು ಎರಡು ಅಂಕದ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಸ್ವಲ್ಪ ಈಸಿಯಾಗಿ ಗೈಡ್ ಕಾರಣ ಅಲ್ಲೇ ಹತ್ತರಿಂದ ಹದಿನೈದು ಮಾರ್ಕ್ಸ್ ಬಂದ್ರೆ ಇನ್ನು ಟ್ವೆಂಟಿ ಮಾರ್ಕ್ಸ್ ಅಲ್ಲಿ ಇಲ್ಲಿ ಬರ್ಕೋಬಿಟ್ರೆ ಪಾಸ್ ಆಗ್ತಾರೆ ಬಟ್ ಇಲ್ಲೇ ನೀವು ಒಂದು ಎರಡು ಕಡಿಮೆ ಮಾಡಿ ಐದು ಇನ್ಕ್ರೀಸ್ ಮಾಡ್ತೀರಿ ಮೊದಲೇ ಪ್ರಶ್ನೆ ಪತ್ರ ಟಫ್ ಇರುತ್ತೆ ಆ ರೀತಿ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಗಮನಿಸಿ ಅಲರ್ಟ್ ಆಗಿರೋ ವಿಜ್ಞಾನದಲ್ಲಿ ಗಣಿತದಲ್ಲಿ ಎಷ್ಟು ಓದ್ಕೊಳ್ತೀರ ಅದೇ ರೀತಿ ಕೂಡ ಓದ್ಕೊಳ್ಳಿ ಎಷ್ಟು ಹೆಚ್ಚು ಜನ ವಿಜ್ಞಾನದಲ್ಲೇ ಫೇಲ್ ಆಗ್ತಾ ಇದಾರೆ ಅಂತ ಈ ಹೊಸ ವಿನ್ಯಾಸ ಹೊಸ ಇದು ಸಾಕಷ್ಟು ಸಮಸ್ಯೆ ಒಡ್ಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇವತ್ತಿನ ವಿಡಿಯೋ